ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ರಾಯಪುರ ವಾರ್ಡ್ನಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಂಸದ ಪಿಸಿ ಮೋಹನ್ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಸದಸ್ಯ ಶಶಿಕಲಾ, ಬಿಜೆಪಿ ಮುಖಂಡರಾದ ವಿ ಕೇಶವ್ ಹಾಗೂ ಹಲವರು ಗಣ್ಯರು ಹಾಜರಿದ್ದರು. ಈ ಭಾಗದ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯನೇ ನನ್ನ ಸಹೋದರಿ ಶಶಿಕಲಾ ಅವರ ಜೊತೆ ಇವತ್ತು ಈ ಏರಿಯಲ್ಲಿ ಕ್ಷೇತ್ರದಲ್ಲಿ ಅವರ ಒಂದು ಅನುದಾನದಲ್ಲಿ ಒಂದು ಎರಡು ಕಾರ್ಯಕ್ರಮಗಳ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಮತ್ತು ನನ್ನ ಸಂಸದರ ನಿಧಿಯಿಂದ ಒಂದು ಕಟ್ಟಡ ಆಗ್ತಿತ್ತು, ಅದನ್ನು ಕೂಡ ವೀಕ್ಷಣೆ ಮಾಡುವಂಥ ಕಾರ್ಯಕ್ರಮ ಆಯಿತು. ಮತ್ತು ದೇವಸ್ಥಾನದಲ್ಲಿ ಎಲ್ಲ ಮಾತಾಡಿ ಬಹಳ ಜನರು ನಿಜವಾಗ್ಲೂ ಕೂಡ ಮಹಾನಗರ ಪಾಲಿಕೆ ಸದಸ್ಯನೇ ಮತ್ತು ಕೇಶವ ಅವರು ಮಾಡ್ತಿರೋ ಕೆಲಸದ ಬಗ್ಗೆ ಜನರು ಬಹಳ ಖುಷಿಯಿಂದ ಇದ್ದಾರೆ. ಎಲ್ಲೋದರೂ ಕೂಡ ಒಂದು ಆ ಒಂದು ವಾತಾವರಣ ಇದೆ. ನಿಜವಾಗ್ಲೂ ಕೂಡ ಅಮ್ಮನಿಗೆ ಇನ್ನೂ ಒಂದು ಹೆಚ್ಚಿನ ಅನುದಾನ ತರಬೇಕು ಅಂತೇಳಿ ಮಹಾನಗರ ಪಾಲಿಕೆಯಲ್ಲಿ ಬಹಳ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ಅವ್ರಿಗೆ ಕೇಳಿದಷ್ಟು ಅವ್ರಿಗೆ ಈ ಒಂದು ಭಾಗಕ್ಕೆ ಏನು ಈ ಭಾಗದಲ್ಲಿ ತಾವೆಲ್ಲ ಗೊತ್ತಿರೋ ಹಾಗೆ ಬಹಳ ಒಂದು ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ ಇರೋವಂಥ ಒಂದು ಜನ ಹೆಚ್ಚಿನ ಒಂದು ಮಹಾನಗರ ಪಾಲಿಕೆ ಕೂಡ ಒಂದು ಅನುದಾನವನ್ನು ಕೊಡಬೇಕು, ಅದು ಕೊಟ್ಟಿಲ್ಲ ಅಂತೇಳಿ ಬಹಳ ನೊಂದುಕೊಂಡಿದ್ದಾರೆ ಅವರು. ಆದರೂ ಕೂಡ ಇರೋದರಲ್ಲಿ ಹೆಚ್ಚಿನ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಒಂದು ಸಂಸದರ ನಿಧಿಯಿಂದ ಕೂಡ ಎರಡು ಮೂರು ಕೆಲಸಗಳನ್ನು ಕೇಶವ ಮತ್ತು ಇವರೆಲ್ಲ ಮಾಡಿಸಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಬೇರೆ ಕೆಲಸಗಳೇನಿದ್ರು ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೇವೆ. ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ರಾಯಪುರ ವಾರ್ಡಲ್ಲಿ ಸುಮಾರು 2 ಕೋಟಿ ಅನುದಾನದಿಂದ ಒಂದು ಫುಟ್ಪಾತ್ ನಾಗರೀಕರಣ ಒಂದು ಕೆಲಸ ಶುರು ಮಾಡಿದ್ದೀವಿ. ಶಂಕುಸ್ಥಾಪನೆ ಈಗ ತಾನೇ ಆಗಿದೆ. ನಮ್ಮ ಎಂ ಪಿ ಸಾಹೇಬರು ಮೋಹನ್ ಪಿಸಿ ಮೋಹನ್ ಸಾಹೇಬರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಶಂಕುಸ್ಥಾಪನೆ ಪೂಜೆಯಲ್ಲಿ ಭಾಗವಹಿಸಿದರು. ಮತ್ತು ಇನ್ನು ಸಿಸಿ ರೋಡ್ಗಳು, ನಮ್ಮ ಬಿ ಭಾಗದಲ್ಲಿ ಸಿಸಿ ರೋಡ್ಗಳು ಬಹಳಷ್ಟು ಹದಗೆಟ್ಟಿತ್ತು, ಅದನ್ನು ನವೀಕರಣಕ್ಕೆ ಈಗ ಪೂಜೆ ನೆರವೇರಿಸಿದ್ದೀವಿ. ಮತ್ತು ಇನ್ನು ಎಂ ಪಿ ಸಾಹೇಬರ ಅನುದಾನದಲ್ಲಿ ಒಂದು ಅಂಗನವಾಡಿ ಕಟ್ಟಡ ಒಂದು ವೀಕ್ಷಣೆ ಕೂಡ ಆಯಿತು. ಈಗ ಸದ್ಯದಕ್ಕೆ ಮಲೈಮಾದೇಶ್ವರ ದೇವಸ್ಥಾನದ ಒಂದು ಪೂಜೆಯಲ್ಲಿ ಭಾಗವಹಿಸಿ ಎಲ್ಲ ಜನರ ಇಲ್ಲಿ ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ರಾಜಪೇಟೆ ವಿಧಾನಸಭಾ ಕ್ಷೇತ್ರ ರಾಯಪುರಂ ವಾರ್ಡ್ನಲ್ಲಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರಂತ ಶ್ರೀಮತಿ ಶಶಿಕಲಾ ಜೀವಿರವರು ಈ ದಿನ 2 ಕೋಟಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನುದಾನದಲ್ಲಿ ರಾಯಪುರಂ ವಾರ್ಡ್ನಲ್ಲಿ ವಿಶೇಷವಾಗಿ, ಯಾಕಂದರೆ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು ಕಳೆದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತದಾನ ಮಾಡುವ ಮೂಲಕ ನಮ್ಮ ಸಹೋದರಿ ಶಶಿಕಲಾ ಜೀವಿರವರು ಗೆಲುವ ಪ್ರಮುಖರಾಗಿದ್ದರು. ಆ ಒಂದು ಆ ಭಾಗದಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೆ ಮೂಲ ಸೌಕರ್ಯ ಏನಿತ್ತು, ಸಿಸಿ ರಸ್ತೆ ಆಗಿರ್ಬೋದು, ಅಲ್ಲಿ ಒಂದು ಮಾದರಿ ಫುಟ್ಪಾತ್ ಆ ಭಾಗದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಈ ದಿನ ಏನು ಶಂಕುಸ್ಥಾಪನೆ ಉದ್ಘಾಟನಾ ಗುದ್ದಲಿ ಪೂಜೆ ಮಾಡಿದ್ದೀವಿ. ಹಾಗೇ ಕೇಂದ್ರದ ಸಂಸದರಾದಂಥ ಶ್ರೀಯುತ ಪಿ ಸಿ ಮೋಹನ್ರವರು ಈ ಭಾಗದಲ್ಲಿ ಅವರ ಒಂದು ಅನುದಾನದಲ್ಲಿ ಅಂಗನವಾಡಿ ಕೇಂದ್ರ ಮತ್ತು ಮಲ್ಟಿಜಿಮ್ನ ಒಂದು ಕಟ್ಟಡದ ವೀಕ್ಷಣೆ ಕೂಡ ಮಾಡಿದ್ದಾರೆ. ಹಾಗೇ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳ ಏನು ಅಹವಾಲುಗಳನ್ನು ಕೂಡ ಸ್ವೀಕರಿಸಿದ್ದಾರೆ. ಈ ಭಾಗದಲ್ಲಿ ವಿಶೇಷವಾಗಿ ಈ ನಿನ್ನೆ ತಾನೇ ಶಂಕುಸ್ಥಾಪನೆ ಉದ್ಘಾಟನೆ ಆದಂಥ ಒಂದು ಮಲೈಮಾದೇಶ್ವರ ದೇವಸ್ಥಾನ, ಅಲ್ಲೂ ಕೂಡ ಅವರು ಒಂದು ಈ ದಿನ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನೂ ಹಲವಾರು ಕಾಮಗಾರಿಗಳು ಇನ್ನೊಂದು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರ ಸೌಲಭ್ಯಗಳನ್ನು ನಾವೆಲ್ಲ ಮನಗೊಂಡು ಕಳೆದ ಒಂದು 1.5 ವರ್ಷದ ಅವಧಿಯಲ್ಲಿ ಏನೇನು ನಮ್ಮ ಈ ಭಾಗದಲ್ಲೇ ಇರತಕ್ಕಂಥ ಜನಗಳಿಗೆ ಬೇಕಾಗಂಥ ಒಂದು ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ಬಜೆಟ್ನಲ್ಲಿ ಇನ್ನೇನೇನು ಈ ಭಾಗಕ್ಕೆ ಬೇಕಂತಂದಂಥ ಸೌಕರ್ಯಗಳನ್ನು ನಾವೆಲ್ಲ ಅನುದಾನ ತಗೊಂಡು ಬಂದು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ತಾವೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಾನು ತಿಳಿಸ್ತೇನೆ. ಥ್ಯಾಂಕ್ ಯು.